ಸಭಾಪಾಲಕರ ಭಾನುವಾರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯ 61:6 ನೋಡುವ ಹಾಗೆ ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರೆಂದು ಕರೆಯುವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೂಜ್ಯ ಬಿಷಪರೇ, ವಿಶೇಷವಾಗಿ ನಮ್ಮ ಎಲ್ಲ ಪೂಜ್ಯನೀಯ ಘನಸಭಾಪಾಲಕರುಗಳೇ, ತಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಅತಿ ಪರಿಶುದ್ಧ ನಾಮದಲ್ಲಿ ಸಭಾಪಾಲಕರ ದಿನದ ಹಾರ್ದಿಕ ಶುಭ ವಂದನೆಗಳು, ಶುಭಾಶಯಗಳು. ಮೇಲಿನ ಸತ್ಯವೇದದ ಮಾತಿನಂತೆ ಈ ಮಹಾಪದವಿಯನ್ನು ಹೊತ್ತ ತಾವು ದೇವರ ಸೇವಕರು. ನಿಮ್ಮ ಸೇವೆಯನ್ನು ನಿಷ್ಠೆ, ಪ್ರಾಮಾಣಿಕತನದಿಂದ, ಸಮರ್ಪಣಾ ಮನೋಭಾವದಿಂದ ಮಾಡುವ ನಿಮ್ಮ ಸೇವೆ ಅವಿಸ್ಮರಣೀಯ. ದಕ್ಷಿಣ ಭಾರತ ಕ್ರೈಸ್ತ ಮಹಾಸಭೆಯ ಪಂಚಾಂಗದ ಪ್ರಕಾರ ಇಂದು ದಿನಾಂಕ 24/7/2022 ಸಭಾಪಾಲಕರನ್ನು ನೆನೆಯುವ ಭಾನುವಾರ. ದೇವಜನರೇ, ಇಂದು ನಮ್ಮ ಎಲ್ಲ ಸಭಾಪಾಲಕರ ಸೇವೆಯನ್ನು ನೆನೆದು ದೇವರಿಗೆ ಕೃತಜ್ಞತೆಯ ಸ್ತೋತ್ರವನ್ನು ಹೇಳುವ ಪವಿತ್ರ ದಿನ. ಮತ್ತು ವಿಶೇಷವಾಗಿ ಅವರ ಸೇವೆಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ, ಅವರು ಎದುರಿಸುತ್ತಿರುವ ಅನೇಕ ಸವಾಲುಗಳಿಗಾಗಿ, ತಮ್ಮ ಸಭೆ ಕ್ಷೇತ್ರಗಳಲ್ಲಿ ಎದುರಿಸಿ ಕ್ರಿಸ್ತನ ಮಹಿಮೆಗಾಗಿ ಅವರು ಮಾಡುತ್ತಿರುವ ಸೇವೆಯನ್ನು ಸ್ಮರಿಸುವ ಸುದಿನ. ಸಭಾಪಾಲಕರು ಸಮಾಜದ ಸರ್ವರನ್ನು ಸಮದೃಷ್ಟಿಯಿಂದ ನಡೆಸಿಕೊಂಡು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬಲಪಡಿಸಿ ಮುಂದೆ ಹೋಗುವ ಬಹುದೊಡ್ಡ ಕಾಯಕವೇ ನಮ್ಮ ಸಭಾಪಾಲಕರದು. ಅದನ್ನು ನಮ್ಮ ಸಭಾಪಾಲಕರು ಎಷ್ಟೇ ತೊಂದರೆ ಸಮಸ್ಯೆಗಳ ಮಧ್ಯದಲ್ಲಿಯೂ, ಅನುಕೂಲ ಅನಾನುಕೂಲಗಳ ಮಧ್ಯದಲ್ಲಿಯೂ ಮಾಡುತ್ತಿರುವ ಸೇವೆಯನ್ನು ಸಭೆಯವರದ ನಾವು ಮೆಚ್ಚಲೇಬೇಕು. ವಿಶೇಷವಾಗಿ ಹಳ್ಳಿ ಸಭೆಗಳಲ್ಲಿ ಯಾವುದೇ ಸವಲತ್ತುಗಳು ಸಿಗದ ಸಂದರ್ಭದಲ್ಲಿಯೂ ಕರ್ತನ ಮಹಿಮೆಗಾಗಿ ಪ್ರೀತಿಪೂರ್ವಕವಾದ ಅವರ ಸೇವೆಯನ್ನು ಕೃತಜ್ಞತಾಪೂರ್ವಕವಾಗಿ ನೆನೆದು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ಎಲ್ಲ ಸಭಾಪಾಲಕರನ್ನು ಹಾಗೂ ವಿಶ್ರಾಂತ ದಿನಗಳಲ್ಲಿರುವ ಎಲ್ಲರನ್ನು ಸ್ಮರಿಸೋಣ. ಶ್ರದ್ಧಾಂಜಲಿ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು. ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ಹೇಳಿತು. ಪ್ರಕಟಣೆ 14:13. ದೇವಜನರೇ, ಪ್ರಸ್ತುತ ವರ್ಷದಲ್ಲಿ ಅಂದರೆ 2021-22 ಅವಧಿಯಲ್ಲಿ ನಮ್ಮ ಅನ್ಯೋನ್ಯತೆಯಲ್ಲಿದ್ದು ಸಭಾ ಸೇವೆ ಗೈಯುತ್ತಿರುವಾಗಲೇ ನಮ್ಮನ್ನಗಲಿದ ಇಬ್ಬರು ಯುವ ಸಭಾಪಾಲಕರನ್ನು ಸ್ಮರಿಸದೆ ಇರಲು ಸಾಧ್ಯವೇ? ಈ ಅವಧಿಯಲ್ಲಿ ಅನಾರೋಗ್ಯದ ನಿಮಿತ್ತ ಇಹಲೋಕದ ಯಾತ್ರೆಯನ್ನು ಮುಗಿಸಿದ ಈರ್ವರೆಂದರೆ ರೆವರೆಂಡ್ ಜಿ ಪ್ರಕಾಶ್ ಹಾಗೂ ರೆವರೆಂಡ್ ಕಿರಣ್ ಸಲ್ಮೋನ್. ಮತ್ತು ಕರ್ತನ ಸೇವೆಯನ್ನು ಗೈದು ನಿವೃತ್ತಿ ಹೊಂದಿ ಕರ್ತನ ಪಾದ ಸೇರಿದ 8 ಸಭಾಪಾಲಕರುಗಳು ನಮ್ಮಲ್ಲಿದ್ದಾರೆ. ಅವರು ಯಾರೆಂದರೆ ರೆವರೆಂಡ್ ಇ ಡಿ ಢವಳೆ 22/4/2021, ರೆವರೆಂಡ್ ವೈ ಡಿ ಬಂಡಿ 12/6/2022, ರೆವರೆಂಡ್ ಜೆ ಪಿ ಕಸ್ತೂರಿ 15/8/2021, ರೆವರೆಂಡ್ ದೇವದಾನ್ ಟಿ ಕೋನಿಸಾಗರ್ 28/12/2021, ರೆವರೆಂಡ್ ಎನ್ ಸಭಾಪತಿ 23/5/2022, ರೆವರೆಂಡ್ ಜಯಕುಮಾರ್. ಈ ಮೇಲಿನ ಎಲ್ಲ ದೇವರ ಸೇವಕರ ಸೇವೆಯನ್ನು ಸ್ಮರಿಸುವುದರೊಂದಿಗೆ ಕರ್ತನಿಗೆ ಸ್ತೋತ್ರವನ್ನು ಹೇಳೋಣ. ಈಗ ನಾವು ಈ ಎಲ್ಲ ಸಭಾಪಾಲಕರುಗಳ ಅಲ್ಪ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡುತ್ತೇನೆ. ರೆವರೆಂಡ್ ಜಿ ಪ್ರಕಾಶ್ ಅಯ್ಯನವರು ಮೂಲತಃ ದಾವಣಗೆರೆ ಸಮೀಪದ ಹುಚ್ಚವನಹಳ್ಳಿಗೆ ಸೇರಿದವರು. ತಮ್ಮ ದೈವಜ್ಞಾನ ಶಾಸ್ತ್ರದ ಅಧ್ಯಯನದ ನಂತರ ಮಹಾರಾಷ್ಟ್ರದ ಮುಂಬಯಿಯಲ್ಲಿ ಸೇವೆ ಪ್ರಾರಂಭಿಸಿ ತದನಂತರ ತಮ್ಮ ಸ್ವಂತ ಸಭಾಪ್ರಾಂತದ ಕರ್ನಾಟಕ ಉತ್ತರ ಸಭಾಪ್ರಾಂತದಲ್ಲಿ ಸೇವೆಯನ್ನು ಪ್ರಾರಂಭಿಸಿ
ಹುಬ್ಬಳ್ಳಿಯ ಮೈಯರ್ ಸ್ಮಾರಕ ದೇವಾಲಯದಲ್ಲಿ ಸಹಾಯಕ ಸಭಾಪಾಲಕರಾಗಿ ನೇಮಕೊಂಡು ಸೇವೆಗೈಯುವಾಗಲೇ ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ಒಳಗಾಗಿ ಕ್ರಿಸ್ತನ ಪಾದ ಸೇರಿದರು. ರೆವರೆಂಡ್ ಕಿರಣ್ ಸಲ್ಮೋನ್ ಅಯ್ಯನವರು ಸದಾ ಚಟುವಟಿಕೆಯಿಂದ ಕೂಡಿದ ಸಭಾಪಾಲಕರು. ಮೂಲತಃ ಭದ್ರಾವತಿಯವರಾದ ಇವರು ತಮ್ಮ ವಿದ್ಯಾಭ್ಯಾಸವನ್ನು ದಕ್ಷಿಣ ಕನ್ನಡದಲ್ಲಿ ಪೂರೈಸಿ ಬೆಂಗಳೂರಿನ ಪ್ರತಿಷ್ಠಿತ ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜಿನಲ್ಲಿ ಬಿ ಡಿ ವ್ಯಾಸಂಗವನ್ನು ಪೂರೈಸಿದರು. ತದನಂತರ ಸಭಾಪ್ರಾಂತದ ಕ್ಯಾಸಲ್ ರಾಕ್, ಹಳೆಬಾತಿ, ಹುಬ್ಬಳ್ಳಿಯ ಮೈಯರ್ ಸ್ಮಾರಕ ಸಭೆ, ರಾಣೆಬೆನ್ನೂರಿನ ಒಳ್ಳೆ ಕುರುಬನ ದೇವಾಲಯ ಹಾಗೂ ಹಾಲ್ವಿಯಲ್ಲಿ ಸೇವೆಗೈದು ಅಲ್ಲಿ ಸೇವೆ ಸಲ್ಲಿಸುತ್ತಿರುವಾಗಲೇ ಅನಾರೋಗ್ಯಕ್ಕೆ ಒಳಗಾಗಿ ಅಕಾಲಿಕ ಮರಣವನ್ನು ಹೊಂದಿದರು. ರೆವರೆಂಡ್ ಇ ಡಿ ಢವಳೆ 40 ವರ್ಷಗಳ ತಮ್ಮ ಅಖಂಡ ಸೇವೆಯಲ್ಲಿ ಬನ್ನಿಮಟ್ಟಿ, ಕಲಘಟಗಿ, ಗುಳೇದಗುಡ್ಡ, ಬಾಗಲಕೋಟ್, ಧಾರವಾಡ, ಹುಬ್ಬಳ್ಳಿ, ಗದಗಿನಲ್ಲಿ ಸೇವೆ ಸಲ್ಲಿಸಿದ ಇವರು ಒಳ್ಳೆಯ ಪ್ರಸಂಗಿಗಳು, ವಾಗ್ಮಿಗಳು. ತಮ್ಮ ಬಳಿ ಬಂದ ಸಭೆಯವರನ್ನು ಪ್ರೀತಿ ವಿಶ್ವಾಸದಿಂದ ಕಂಡು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಡುತ್ತಿದ್ದರು ರೆವರೆಂಡ್ ಇ ಡಿ ಢವಳೆ ಅಯ್ಯನವರು. ರೆವರೆಂಡ್ ದೇವದಾನ್ ಟಿ ಕೊನೆಸಾಗರ್ ಮೂಲತಃ ಗದಗ ಜಿಲ್ಲೆಯ ಶಾಗೋಟಿಯವರು. ಹುಬ್ಬಳ್ಳಿ ಧಾರವಾಡದ ಬೋರ್ಡಿಂಗ್ ಶಾಲೆಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿ ಮಂಗಳೂರಿನ ದೈವಜ್ಞಾನ ಶಾಸ್ತ್ರದಲ್ಲಿ ವೇದ ಅಧ್ಯಯನವನ್ನು ಪೂರೈಸಿ ತದನಂತರ ಸಭಾಪ್ರಾಂತದ ಅನೇಕ ಹಳ್ಳಿ ಪಟ್ಟಣ ಸಭೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಇವರು 8 ವರ್ಷಗಳ ಕಾಲ ಜರ್ಮನ್ ದೇಶದಲ್ಲಿ ಸಭಾಪಾಲಕರಾಗಿ ಸೇವೆಗೈದು ಮರಳಿ ಧಾರವಾಡಕ್ಕೆ ಬಂದು ಹೆಬಿಕ್ ಸ್ಮಾರಕ ಸಭೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಾ ಸಭಾಪ್ರಾಂತದ ಖಜಾಂಚಿಗಳಾಗಿ ಪದಾಧಿಕಾರಿಗಳಾಗಿ ಉತ್ತಮ ಸೇವೆಯನ್ನು ಗೈದರು. ರೆವರೆಂಡ್ ಡಿ ಟಿ ಕೊನ್ಸಾಗರ್ ಅವರು ಒಬ್ಬ ಉತ್ತಮ ಪ್ರಸಂಗಿ, ವಾಗ್ಮಿ, ಮೃದುಭಾಷಿ. ಕಷ್ಟ ಸಮಸ್ಯೆ ಎದುರಿಸುತ್ತಿರುವ ಸಭಿಕರಿಗೆ ಯಾವಾಗಲೂ ಸಹಾಯದ ಹಸ್ತವನ್ನು ಚಾಚಿದ ರೆವರೆಂಡ್ ದೇವದಾನ್ ಟಿ ಕೊನ್ಸಾಗರ್ ಅವರ ಸೇವೆ ಬಹು ಅಮೂಲ್ಯ. ರೆವರೆಂಡ್ ಜೆ ಪಿ ಕಸ್ತೂರಿ 1972ರಲ್ಲಿ ತಮ್ಮ ಸಭಾ ಸೇವೆಯನ್ನು ಪ್ರಾರಂಭಿಸಿದ ರೆವರೆಂಡ್ ಜೆ ಪಿ ಕಸ್ತೂರಿ ಅಯ್ಯನವರು ಜೋಗ್ ಫಾಲ್ಸ್, ಶಿವಮೊಗ್ಗ, ಬಳ್ಳಾರಿ ಮುಂತಾದ ಸ್ಥಳಗಳಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಳ್ಳಾರಿಯ ಏರಾ ಚೇರ್ಮನ್ನರಾಗಿ 4 ವರ್ಷ ಸೇವೆಗೈದ ಇವರು ಬೆಂಗಳೂರಿನ ಎಫ್ ಎನ್ ಪಿ ಬೋರ್ಡಿನ ಸದಸ್ಯರಾಗಿ ಕೆಲ ವರ್ಷ ಸೇವೆ ಸಲ್ಲಿಸಿದ್ದಾರೆ. ಒಳ್ಳೆಯ ಪ್ರಸಂಗಿ, ಸಹೋದರಿ, ಶಿಸ್ತು, ಸೇವಾ ಅನಿಷ್ಠುರತೆ ಇವರಲ್ಲಿ ಇತ್ತು. ರೆವರೆಂಡ್ ಎನ್ ಸಭಾಪತಿ 40 ವರ್ಷಗಳ ಅಖಂಡ ಸಭಾ ಸೇವೆಗೈದು ಕರ್ತನ ಶ್ರೇಷ್ಠ ಸೇವಕರಾದ ಇವರು ಮೃದು ಸ್ವಭಾವ, ಸೌಮ್ಯ ಗುಣ, ನಯೆ, ನುಡಿ, ಮೃದುಭಾಷಿ, ಸರಳತೆಯ ಶಿಖರವನ್ನೇರಿ ಸಭ್ಯಸ್ಥನೆನಿಸಿಕೊಂಡವರು. ಕ್ರಮಬದ್ಧ ಜೀವನ, ಸಭಾಪಾಲಕರ ಹುದ್ದೆಯನ್ನು ನಿಷ್ಠೆ ಪ್ರಾಮಾಣಿಕತನದಿಂದ ಸೇವೆಗೈದವರು. ಬಳ್ಳಾರಿಯ ಪ್ರಾದೇಶಿಕ ಪರಿಷತ್ತು ಮತ್ತು ಬಳ್ಳಾರಿಯಲ್ಲಿರುವ ಸಭೆಗಳ ಹಾಗೂ ಹಳ್ಳಿ ಸಭೆಗಳ ಕುರಿತಾದ ಇವರ ಕಾಳಜಿ, ಮುತವರ್ಜಿ ಮೆಚ್ಚುವಂಥದ್ದು. ಅವರ ಮಾತಿನಲ್ಲಿ ಪಾಂಡಿತ್ಯ ಇರುತ್ತಿತ್ತು. ಸಭಾ ಸೇವೆಯಿಂದ ನಿವೃತ್ತರಾದ ನಂತರವೂ ಇವರಲ್ಲಿ ಸಾಹಿತ್ಯ ಆಸಕ್ತಿ ಕುಂದಿರಲಿಲ್ಲ. ಕ್ರೈಸ್ತ ಸಾಹಿತ್ಯಕ್ಕೆ ಇವರ ಕೊಡುಗೆ ಅನುಪಮ. ಘನ ಎನ್ ಸಭಾಪತಿ ಅಯ್ಯನವರು 7 ಪುಸ್ತಕಗಳನ್ನು, ಸ್ಮರಣ ಸಂಚಿಕೆಗಳನ್ನು ಹೊರತಂದಿದ್ದಾರೆ. ಹಠವಾದಿ, ಛಲವಾದಿ, ಹಳ್ಳಿ ಸಭೆಗಳ ಕಾಳಜಿ, ಇವರ ಸೇವೆ ಇಂದಿನ ಯುವ ಸಭಾಪಾಲಕರಿಗೆ ಇವರ ಸೇವೆ ಪ್ರೇರಣೆಯಾಗಲಿ. ತಮ್ಮ ಇಹಲೋಕದ ಜೀವನದಲ್ಲಿ ಕ್ರಿಸ್ತನನ್ನೇ ಆತುಕೊಂಡು ಜೀವಿಸಿ ಕೊನೆಯ ಗಳಿಗೆಯವರೆಗೂ ಕ್ರಿಯಾಶೀಲರಾಗಿದ್ದರು. ಅವರ ಜೀವನದಲ್ಲಿ ಅವರಿಗೆ ಮೆಚ್ಚುಗೆಯಾದ ಸಂಗೀತದಂತೆ ಮರಣದ ಹಾಸಿಗೆಯಲ್ಲಿ ಆಸ್ಪತ್ರೆಯಲ್ಲಿ ಇರುವಾಗಲೂ ಕ್ರಿಸ್ತನನ್ನು ಸ್ತುತಿಸಿದರು. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ ಇವರ ಅಚ್ಚುಮೆಚ್ಚಿನ ಸಂಗೀತವಾಗಿತ್ತು. ವೈ ಡಿ ಬಂಡಿ ಅಯ್ಯನವರು ತಮ್ಮ ಶಿಕ್ಷಣವನ್ನು ಗದಗ್, ಹುಬ್ಬಳ್ಳಿಯಲ್ಲಿ ಪೂರೈಸಿ
ಮಂಗಳೂರಿನ ಕೆಟಿಸಿ ವಿದ್ಯಾಲಯದಲ್ಲಿ ಬಿಡಿ ಹಾಗೂ ಬಿಟಿಎಚ್ ಪದವಿಯನ್ನು ಪೂರೈಸಿದ ನಂತರ 1969 ರಿಂದ ಇವರ ಸೇವಾ ಜೀವಿತ ಪ್ರಾರಂಭವಾಗುತ್ತದೆ ರೆವರೆಂಡ್ ವೈಡಿ ಬಂಡಿ ಅವರು ತಮ್ಮ ಹೆಚ್ಚಿನ ಪಾಲು ಸಭಾ ಸೇವೆಯನ್ನು ಹಳ್ಳಿ ಸಭೆಗಳಲ್ಲಿ ಸೇವೆಗೈದಿದ್ದನ್ನು ಮೆಚ್ಚುವಂತದ್ದು ಇವರು ಮೋಟೆಬೆನ್ನೂರು ಕನ್ವಳ್ಳಿ ಬೆಳವಗಿ ಬನ್ನಿಮಟ್ಟಿ ಕತ್ತೆಬೆನ್ನೂರು ಹಾವೇರಿ ಕೆರವರಕೊಪ್ಪ ಗುತ್ಲ ಹಾಗೂ ಮಂಡಗದ್ದೆ ಜೋಗ್ ಫಾಲ್ಸ್ ಸಭೆಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಹಳ್ಳಿಗಳ ಸಭಿಕರ ಕಷ್ಟ ನೋವುಗಳಿಗೆ ಯಾವಾಗಲೂ ಸ್ಪಂದನೆಯನ್ನು ನೀಡುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಸಾರುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ರೆವರೆಂಡ್ ಜೈಕುಮಾರ್ ಅಯ್ಯನವರು ತುಂಬ ಕಷ್ಟದಿಂದ ಮೇಲೆ ಬಂದವರು ಬಡತನದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಕ್ರಿಸ್ತನ ಕರೆಗೆ ಓಗೊಟ್ಟು ದೈವಶಾಸ್ತ್ರದ ಅಧ್ಯಯನ ಮಾಡಿ ಕರ್ನಾಟಕ ಉತ್ತರ ಸಭಾ ಪ್ರಾಂತದ ಬಳ್ಳಾರಿ ಭಾಗದಲ್ಲಿ ಹಾಗೂ ಶಿವಮೊಗ್ಗದ ಅನೇಕ ಭಾಗಗಳಲ್ಲಿ ಉತ್ತಮ ಸೇವೆಯನ್ನು ಗೈದು ಸಭಾ ಪ್ರಾಂತದಲ್ಲಿ ಪದಾಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಕ್ರಿಸ್ತನ ಪಾದ ಸೇರಿದ ಈ ಎಲ್ಲ ದೇವಭಕ್ತರ ಸೇವೆ ಸಮರ್ಪಣಾ ಜೀವಿತಕ್ಕಾಗಿ ಹಾಗೂ ಇವರು ಬಿಟ್ಟು ಹೋದ ಕುಟುಂಬ ಮಕ್ಕಳಿಗಾಗಿ ನಾವೆಲ್ಲ ಪ್ರಾರ್ಥಿಸೋಣ ಅವರು ಸಲ್ಲಿಸಿದ ಸೇವೆಗಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ ದೇವಜನರೇ ಈಗ ಕೆಲ ಹಿರಿಯ ಸಭಾಪಾಲಕರ ಮಾತುಗಳನ್ನು ಆಲಿಸೋಣ ಕ್ರಿಸ್ತ ಯೇಸುವಿನಲ್ಲಿ ಪ್ರಿಯ ದೇವಜನರೇ ಸಭಾಪಾಲಕರ ಸೇವೆ ಎಂಬುದಾಗಿ ಹೇಳುವಾಗ ದೇವರಿಂದ ಕರೆಯಲ್ಪಟ್ಟು ಅಭಿಷೇಕ ಹೊಂದಿ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟು ಸಭೆ ಎಂಬ ಹಿಂಡನ್ನು ಕರ್ತನ ಎರಡನೇ ಬರುಣಕ್ಕೋಸ್ಕರವಾಗಿ ಸಿದ್ಧ ಮಾಡುವಂಥದ್ದಾಗಿದೆ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಂಥ ಈ ಸಭಾಪಾಲನ ಸೇವೆಯಲ್ಲಿ ಕಂಡುಕೊಂಡಂಥ ಪ್ರಾಮುಖ್ಯವಾದಂಥ ವಿಷಯಗಳು ಏನೆಂಬುದಾಗಿ ಹೇಳುವಾಗ ಸಭೆಯನ್ನು ನಡೆಸುವುದಕ್ಕಾಗಿ ಸಮರ್ಪಣೆ ಅವಶ್ಯವಾಗಿದೆ ಮಾತ್ರವಲ್ಲದೆ ತಾಳ್ಮೆ ಅದೇ ಸಮಯದಲ್ಲಿ ಪ್ರಾರ್ಥನೆಯ ಜೀವಿತ ಶ್ರೇಷ್ಠವಾದಂಥದ್ದು ಆಗ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟು ಸಭಾ ಸೇವೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆಮೆ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವುದಾಗಿದ್ದೇನೆ ಈ ದಿನ ನಮ್ಮ ಸಭಾ ಪ್ರಾಂತ್ಯದ ನಿಯಮದ ಪ್ರಕಾರ ಸಭಾಪಾಲಕರ ಭಾನುವಾರವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಇದರ ನಿಮಿತ್ತವಾಗಿ ಬಂದಿರುವಂಥ ತಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸುವುದಾಗಿದೆ ಸಭಾಪಾಲಕ ಅಥವಾ ಪಾಸ್ಟರ್ ಅಂತ ಹೇಳಿದರೆ ಒಂದು ಆತ್ಮವನ್ನು ದೇವರ ಕಡೆಗೆ ತಿರುಗಿಸುವ ಕೆಲಸ ಅಥವಾ ಕಾರ್ಯ ಸೇವೆ ಅನ್ನುವಂಥದ್ದನ್ನು ನಾವು ಯಾವಾಗಲೂ ಮನಗಾಣಬೇಕಾಗಿದೆ ಆದ್ದರಿಂದ ಇಬ್ರಿಯ ಗ್ರಂಥಕರ್ತನು ಹೇಳುವ ಹಾಗೆ ಇಬ್ರಿಯ 1:17 ಹೇಳುವ ಹಾಗೆ ನಿಮ್ಮ ಸಭೆಯಲ್ಲಿರುವ ಸಭಾಪಾಲಕರುಗಳನ್ನು ಆಧರಿಸುವ ಸತ್ಕರಿಸುವ ಹೊಣೆಗಾರಿಕೆ ಸಭೆಯವರ ಮೇಲೆ ಇರುವಂಥದ್ದು ಎಂಬುದಾಗಿ ಗ್ರಂಥಕರ್ತನು ಹೇಳಿದ ಹಾಗೆ ನಿಮ್ಮ ಸಭಾಪಾಲಕರನ್ನು ಸತ್ಕರಿಸಿರಿ ಅವರ ಮಾರ್ಗದರ್ಶನದಲ್ಲಿ ನಡೆಯಿರಿ ಆತ್ಮೀಕ ಬಲವನ್ನು ಹೊಂದಿಕೊಂಡಂಥವರಾಗಿ ದೇವರ ರಾಜ್ಯಕ್ಕೆ ಬಾಧ್ಯರಾಗೋಣ ಆಮೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ತಮ್ಮೆಲ್ಲರನ್ನ ವಂದಿಸ್ತೇನೆ ಅಭಿನಂದಿಸ್ತೇನೆ ಚರ್ಚ್ ಆಫ್ ಸೌತ್ ಇಂಡಿಯಾ ಪ್ಲಾಟಿನಮ್ ಜುಬ್ಲಿ ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಂತೋಷ ಪಡಬೇಕಾದಂತಹ ಸಂದರ್ಭ ಈ ನಿಟ್ಟಿನಲ್ಲಿ ಉತ್ತರ ಸಭಾ ಪ್ರಾಂತ್ಯದ ಎಲ್ಲಾ ಸಭಾ ಪಾಲಕರುಗಳಿಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ವಂದಿಸ್ತೇನೆ ಗತ ಕಾಲದಲ್ಲಿ ಸೇವೆ ಮಾಡಿದಂತ ಸೇವೆ ಸಲ್ಲಿಸಿ ನಿವೃತ್ತಿಯಲ್ಲಿರುವಂತಹ ಸಭಾಪಾಲಕರುಗಳಿಗೆ ಮಾತ್ರವಲ್ಲ ಪ್ರಸ್ತುತ ಸೇವೆಯಲ್ಲಿರುವಂತಹ ಎಲ್ಲಾ ಸಭಾಪಾಲಕರಿಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ವಂದಿಸ್ತೇನೆ ವಿಶೇಷವಾಗಿ ಈ ಸೇವೆ ಕರ್ತನ ಕೊಟ್ಟಂತಹ ನಿಯೋಗ ಕರ್ತನ ಕೊಟ್ಟಂತಹ ಜವಾಬ್ದಾರಿ ಕರ್ತನ ಮಹಿಮೆಗಾಗಿ ನಿರ್ವಹಿಸಬೇಕಾದಂತಹ ಒಂದು ಮಹತ್ವದ ಕಾರ್ಯ ಸಭೆ ಕಟ್ಟುವಣ ಕಾರ್ಯದಲ್ಲಿ ಬೆಳೆಸುವಲ್ಲಿ ನಡೆಸುವಲ್ಲಿ ಕರ್ತನಿಗೆ ಮಹಿಮೆ ಸಲ್ಲಿಸುವಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲಾ ಸಭಾಪಾಲಕರುಗಳಿಗೆ ಕರ್ತನ ನಾಮದಲ್ಲಿ ವಂದಿಸ್ತೇನೆ ಡಯಾಸಿಸ್ನ
ನಮ್ಮ ಮಾನ್ಯ ಬಿಷಪರ ಪರವಾಗಿ ಮತ್ತು ಎಲ್ಲ ಪದಾಧಿಕಾರಿಗಳ ಪರವಾಗಿ ಎಲ್ಲ ಸಭಾಪಾಲಕರುಗಳಿಗೆ ಪಾಸ್ಟರ್ ಸಂಡೇ ನಿಮಿತ್ತ ವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ದೇವರಿಗೆ ಮಹಿಮೆ ಆಗಲಿ. ಆತ್ಮೀಯರೇ, ನಮ್ಮ ಕರ್ನಾಟಕ ಉತ್ತರ ಸಭಾ ಪ್ರಾಂತದಲ್ಲಿ ಸದ್ಯ 55 ಜನ ಪ್ರೆಸ್ಬಿತರರು, 10 ಜನ ಡಿಕನ್ನರು, 8 ಜನ ಇವಾಂಜಲಿಸ್ಟ್ ಸುವಾರ್ತಿಕರು, 2 ಸತ್ಯವೇದ ಸ್ತ್ರೀಯರು, ಹೀಗೆ ಒಟ್ಟು 75 ಜನ ಧರ್ಮ ಸೇವಕರು ಕ್ರಿಸ್ತನ ಸುವಾರ್ತೆಯನ್ನು ಸಾರುವ ಈ ಎಲ್ಲ ಸೇವಾ ನಿಷ್ಠರನ್ನು ಗೌರವಿಸೋಣ, ಸನ್ಮಾನಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ನಾಟಕ ಉತ್ತರ ಸಭಾ ಪ್ರಾಂತಕ್ಕೆ 6ನೇ ಧರ್ಮಾಧ್ಯಕ್ಷರಾಗಿ ಬಿಷಪ್ಪರಾಗಿ ರೈಟ್ ರೆವರೆಂಡ್ ಡಾಕ್ಟರ್ ಮಾರ್ಟಿನ್ ಸಿ ಬೋರ್ಗಾವಿಯವರು ದಿನಾಂಕ 19/12/2021 ಹುಬ್ಬಳ್ಳಿಯ ಯೇಸುನಾಮ ಮಹಾದೇವಾಲಯದಲ್ಲಿ ಗುರುದೀಕ್ಷೆಯನ್ನು ಹೊಂದಿ ಇವರು ಸಭಾಪ್ರಾಂತದ ಚುಕ್ಕಾಣಿಯನ್ನು ಹಿಡಿದು ಸಮರ್ಥ ರೀತಿಯಲ್ಲಿ ಸಭಾಪ್ರಾಂತವನ್ನು ಮುನ್ನಡೆಸುತ್ತಿದ್ದಾರೆ. ಪ್ರಿಯರೇ, ಕುರಿ ಕಾಯುವ ದಾವಿದನನ್ನು ದೇವರು ಆರಿಸಿಕೊಂಡು ತನ್ನ ಜನರನ್ನು ಮುನ್ನಡೆಸಲು ರಾಜನನ್ನಾಗಿ ಆಯ್ದುಕೊಂಡಂತೆ ಪೂಜ್ಯ ಬಿಷಪ್ಪರಾದ ರೈಟ್ ರೆವರೆಂಡ್ ಡಾಕ್ಟರ್ ಮಾರ್ಟಿನ್ ಸಿ ಬೋರ್ಗಾವಿ ಬಿಷಪ್ಪರನ್ನು ದೇವರು ತನ್ನ ಸೇವೆಗಾಗಿ ಕರೆದನು. ಪೂಜ್ಯರು ಆತನ ಸೇವೆಯನ್ನು ನಮ್ರತೆ, ನಂಬಿಕೆ, ನಿಷ್ಕಾಮ ಮನಸ್ಸಿನಿಂದ ಮಾಡುತ್ತಿರುವ ಅವರ ವಿನಮ್ರ ಸೇವೆಗಾಗಿ, ಅವರ ಮುಂದಿನ ಯೋಜನೆಗಳಿಗಾಗಿ, ನಾವೆಲ್ಲರೂ ಅವರಿಗಾಗಿ ಹಾಗೂ ವಿಶೇಷವಾಗಿ ಬಿಷಪ್ ಅಮ್ಮನವರಿಗಾಗಿ, ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಸೇವಾನಿವೃತ್ತಿ. 2 ತಿಮೋತಿ 4:7 ಹೇಳಿದಂತೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆ ಮುಂದೆ ನನಗೆ ಸಿದ್ಧವಾಗಿದೆ. ಪ್ರಸ್ತುತ ವರ್ಷದಲ್ಲಿ 2 ಸೇವಾ ದಿಗ್ಗಜರು ತಮ್ಮ ಸೇವಾನಿವೃತ್ತಿಯನ್ನು ಹೊಂದಿದರು. ಕರ್ನಾಟಕ ಉತ್ತರ ಸಭಾಪ್ರಾಂತದ ಅನೇಕ ಸಭೆಗಳಲ್ಲಿ ಸೇವೆಗೈದ ರೆವರೆಂಡ್ ಸ್ಯಾಮ್ಸನ್ ಡಿ ಬೆಂಗಳೂರು ಹಾಗೂ ರೆವರೆಂಡ್ ಸಿ ಎಸ್ ಹುಲ್ಗಿರಿ, ಈ ಇರುವರು ಸಭಾಪ್ರಾಂತಕ್ಕೆ ಅತ್ಯಮೂಲ್ಯ ಸೇವೆ ಸಲ್ಲಿಸಿದ್ದಾರೆ. ಸ್ಥಿರಚಿತ್ತದಿಂದ ಸೇವೆಗೈಯುತ್ತಾ ಸಭಾ ಸೇವೆಯಲ್ಲಿ ಬರುವ ಎಲ್ಲ ಸವಾಲುಗಳನ್ನು ಎದುರಿಸಿ ತಾವು ಸೇವೆ ಸಲ್ಲಿಸುತ್ತಿರುವ ಸಭೆಗಳ ಜೀರ್ಣೋದ್ಧಾರ, ಹೊಸ ದೇವಾಲಯಗಳನ್ನು ಕಟ್ಟುವಲ್ಲಿ ಕಾಯಕ ನಿಷ್ಠುರರಾಗಿ ಸೇವೆ ಸಲ್ಲಿಸಿದ ರೆವರೆಂಡ್ ಸ್ಯಾಮ್ಸನ್ ಡಿ ಬೆಂಗಳೂರು ಹಾಗೂ ರೆವರೆಂಡ್ ಸಿ ಎಸ್ ಹುಲ್ಗಿರಿ, ಇವರ ಸೇವೆ ಮೆಚ್ಚುವಂಥದ್ದು. ಇವರ ವಿಶ್ರಾಂತ ದಿನಗಳು ಸುಖಮಯವಾಗಿ ಇರಲೆಂದು ಆ ದೇವರಲ್ಲಿ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಸಭಾಪ್ರಾಂತದ ನಿಕಟಪೂರ್ವ ಬಿಷಪ್ಪರಾದ 9 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ, ಅಮೂಲ್ಯ ಸೇವೆಯನ್ನು ಗೈದ ರೈಟ್ ರೆವರೆಂಡ್ ರವಿಕುಮಾರ್ ಜೆ ನಿರಂಜನ್ ಹಾಗೂ ಬಿಷಪ್ ಅಮ್ಮನವರ ಸೇವೆ ಅವಿಸ್ಮರಣೀಯ. ಸಭಾಪ್ರಾಂತದ ಆರ್ಥಿಕ ಸುಧಾರಣೆಗಾಗಿ ಹಾಗೂ ಸಭಾಪ್ರಾಂತದ ಉನ್ನತಿಗಾಗಿ ಅನೇಕ ಸವಾಲುಗಳ ಮಧ್ಯದಲ್ಲಿಯೂ ನಿಷ್ಠೆ, ಪ್ರಾಮಾಣಿಕತನದಿಂದ ಕಳಂಕರಹಿತ ಸೇವೆಗೈದು ಸೈ ಎನಿಸಿಕೊಂಡ ಬಿಷಪ್ಪರ ಸೇವೆ ಮೆಚ್ಚುವಂಥದ್ದು. ಇವರ ವಿಶ್ರಾಂತ ದಿನಗಳು ಸುಖಮಯವಾಗಲಿ. ಕರ್ತನು ಇವರನ್ನು, ಬಿಷಪ್ ಅಮ್ಮನವರನ್ನು ಕಾಯ್ದು ಕಾಪಾಡಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೆಶಾಯ 62:3 ಹೇಳಿದಂತೆ, ನೀವು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿ ನಿನ್ನ ದೇವರ ಹಸ್ತದಲ್ಲಿ ರಾಜಾ ಶಿರೋವೆಷ್ಟನಾಗಿಯೂ ಇರುವಿ. ದೇವಜನರೇ, ಕರ್ತನು ನಮ್ಮ ಎಲ್ಲ ಸಭಾಪಾಲಕರನ್ನು, ಪೂಜ್ಯರನ್ನು ಹಾಗೂ ವಿಶ್ರಾಂತ ದಿನಗಳಲ್ಲಿರುವ ಸಭಾಪಾಲಕರನ್ನು ಕಾಯ್ದು ಕಾಪಾಡಿ ತನ್ನ ಕೃಪಾಶೀರ್ವಾದದಲ್ಲಿ ಮುನ್ನಡೆಸಿರಿ. ಹಾಗೂ ಕರ್ತನ ಪಾದ ಸೇರಿದ ಎಲ್ಲ ಸೇವಾ ನಿಷ್ಠರರ ಆತ್ಮಗಳಿಗೆ ಚಿರಶಾಂತಿಯನ್ನು ಆ ತಂದೆ ದೇವರು ದಯಪಾಲಿಸಲಿ. ವಂದನೆಗಳು.